ಅವ್ರ ಪತ್ನಿ ಕೂಡ ನಮ್ಮೊಂದಿಗೆ ಮುಂದಿದ್ರೆ ಸಹ ನಾನ್ ಮಾತನಾಡಿಸ್ತೀನಿ ಅಮ್ಮ ನಿಮಗ್ ಮನೆಯದಾಗಿ ನಿಮ್ಮ ಗಂಡ ಯಾವಾಗ ಕಾಲ್ ಮಾಡಿದ್ರು ಏನ್ ಹೇಳಿದ್ರು ಶನಿವಾರ ನಮ್ಮ ಅತ್ತಿ ಮಾತಾಡಿದ್ರು ಹಳೆ ಫ್ರೆಂಡ್ಸ್ ನಾಲ್ಕು ಜನ ಸಿಕ್ತಾರೆ ಅಡ್ ಊಟಕ್ಕೆ ಬರಲ್ಲ ಏಳುವರೆಗೆ ಬರ್ತಾನೆ ಕಾರಾಗೆ ಹಳೆ ಫ್ರೆಂಡ್ಸ್ ಸಿಕ್ಕರ್ ನಾಲ್ಕು ಜನ ಹೋಗ್ತಾನೆ ಅಂತ ಹೇಳ್ಯಾರ ಅಲ್ಲಿಂದನೇ ಫೋನ್ ಸಂಜೆಯಿಂದನೇ ಸ್ವಿಚ್ ಆಫ್ ಮಾಡಿಬಿಟ್ಟಾರ ಕರ್ಕೊಂಡು ಹೋದರು ಹಿಂಗೆ ಯಾಕೆ ಸ್ವಿಚ್ ಆಫ್ ಮಾಡಿದ್ರು ನನ್ನ ಗಂಡ ಬರ್ತಾನಂತ ನಿನ್ನೆ ಕಾಯ್ತಾನೆ ಇದ್ದೆ ನನ್ನ ಗಂಡ ಅಕಾರವಾಗಿ ಕೊಲೆ ಮಾಡಿದ್ದಾರೆ ಮೂಗ್ ನೋಡಂಗಿಲ್ಲ ನನ್ ಗಂಡ ತರನೆ ಅನಿಸ್ತಲ್ಲ ಆ ತರ ಕ್ರೂರವಾಗಿ ಮಾಡ್ಯಾರ ತಪ್ಪೆಲ್ಲರೂ ಸಹಜ ಮಾಡೇ ಮಾಡ್ತಾರೆ ಬಿಟ್ಟು ಕಳ್ಸಿದ್ರೆ ಆಕಿತ್ತು ನಮ್ ಜೀವನೇ ಹೆಂಗ್ ನೋಡ್ಕೋಬೇಕು ಇಪ್ಪತ್ತೆಂಟಕ್ಕೆ ಒಂದು ವರ್ಷ ಮದ್ವೆ ಆಗ ಒಂದ್ ವರ್ಷ ಆಕಿತ್ತು と <Yeah. S 1> ಇಪ್ಪತ್ತೆಂಟಕ್ಕೆ ಒಂದು ವರ್ಷ ಮದುವೆ ಆಕಿತ್ತು ನಾನು ಐದು ತಿಂಗಳು ಬಸ್ಸಿರಿದ್ದೇನೆ ನಿನ್ನ ಮನೆ ಡ್ಯೂಟಿಗೆ ಹೋಗಿ ಬರ್ತಿದ್ರು ಜೀವನ ಹೆಂಗ ರೂಪಿಸ್ತಿತ್ತು ವಯಸ್ಸಾರ ತಂದೆ ತಾಯಿ ತಾಯಿ ಇದ್ದಾರೆ ಒಬ್ಬನೇ ಮಗ ಅವ್ ಹೆಂಗೆ ನನ್ನ ಜೀವನ ಹೆಂಗೆ ಮಾಡ್ಬೇಕು ಅವಳು ಪವಿತ್ರಗೌಡ ಅವಳು ಒಬ್ಬಳು ಹೆಣ್ಣಾಗೆ ಸುಮ್ಮನೆ ಅದು ಮ ತಪ್ಪು ಮಾಡೋದು ಸಹಜ ಎಲ್ಲರೂ ಮೆಸೇಜ್ ಇದ್ದೇ ಇರ್ತತಿ ಸುಮ್ ವಿಶೋ ಮಾಡಲಿಲ್ಲ ಬಿಟ್ಟಿದ್ರೆ ಆಕಿತ್ತು ಅವಳು ಮಾಡಿ ದೊಡ್ಡ ಇದು ಮಾಡಿಬಿಟ್ಟಾಳು ನಮಗೂ ಜೀವನ ಜ ಐದು ತಿಂಗಳು ಪ್ರೆಗ್ನೆಂಟಿದ ನಂಗೆ ಗಂಡ ಕರ್ಕಳ್ ಕರ್ಕ ಇರ್ಲಿಲ್ಲಂಗ ನಾನು ಹೆಂಗ್ ಜೀವನ ಮಾಡ್ಬೇಕ್ರಿ ಹೌದು ಬಹಳ ಕಷ್ಟ ಆಗ್ಬಿಟ್ಟೈತ್ರಿ ಎಲ್ಲ ನಿನ್ನೆ ಅವ್ರದ ನೆನಪೇತ್ರಿ ಬರ್ರಿ ನಾನು ಹೆಂಗ್ ಜೀವನ ಮಾಡ್ಬೇಕ್ ರೀ ಅವ್ರ ಇಲ್ದಂಗೆ ಹೆಂಗ ಸಹಾಯ ಮಟ್ಟ ಪಾಪ ಬೇರೆ ಬರ್ತದ ಪಾಪು ಪ್ರೆಗ್ನೆಂಟ್ ಇದಾನೆ ಅಂತ ಹೇಳಿದ್ರು ಬಿಟ್ಟಿಲ್ಲಲ್ರಿ ಅವ್ರ ಕ್ರೂರಿಯರ್ ಅವ್ರಿಗೆ ಹೆಂಡ್ರ ಮಕ್ಳು ಇಲ್ಲೇನ್ರೀ ಪೊಲೀಸರಿಗೆ ಒಪ್ಸಿದ್ರಿ ಆಕಿತ್ತುಪ್ಕೋ ಕಾನೂನಿಗೆ ಯಾಕೆ ಕೈ ತಗನ್ರಿ ಹಿಂಗ ಹೇಳಿದ್ರು ಬಿಟ್ಟು ಕಳ್ಸಿದ್ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಬಿಟ್ಟಿಲ್ಲಲ್ರಿ ಅವ್ರ ಮನುಷ್ಯ ಏನ್ರಿ ನಿಮ್ಮ ಗಂಡ ಮೊಬೈಲಲ್ಲಿ ಯಾವಾಗಲೂ ಬ್ಯುಸಿಯಾಗಿರ್ತಿದ್ರಾ ಏನಾದ್ರು ಮೆಸೇಜಸ್ ಮಾಡ್ತಿದ್ರ ಅಥವಾ ಯಾರ ಜೊತೆ ಯಾವ್ದು ಜಗಳ ಆಡ್ತಿದ್ರ ಏನು ಹೇಳ್ತೀರಾ ಮನೇಲಿ ಯಾವ ರೀತಿ ಇರ್ತಿದ್ರು ಅವರು ಜಾಸ್ತಿ ಇದ್ದಿದ್ದಿಲ್ಲ ಡ್ಯೂಟಿ ಇನ್ಚಾರ್ಜ್ ಬೇರೆ ಆಗಿದ್ರು ಅಪ್ಪಳೊಳಗೆ ಹೊಸ ಬ್ರ್ಯಾಂಚ್ ಒಳಗೆ ಇನ್ಚಾರ್ಜ್ ಇತ್ತು ಡ್ಯೂಟಿ ಆಗಲಿ ಆಗಲಿ ಅಷ್ಟೇ ಇದ್ರು ಫ್ರೆಂಡ್ಸ್ ಸರ್ಕಲ್ಲು ಒಳ್ಳೆಯರೇ ಇದ್ರು ಈಗ ನಮ್ಮ ಜೀವನ ಹೆಂಗೆ ಮಾಡೇನ್ರಿ ಡ್ಯೂಟಿಗೆ ಹೋಗಿ ಬರ್ತಿದ್ರು ಮದುವೆ ಒಂದು ವರ್ಷ ಆಗಿತ್ತು ಈಗ ನಮ್ಮ ಜೀವನ ಹೆಂಗೆ ಮಾಡ್ಬೇಕ್ರಿ ಅವ್ರಿಗೆ ಅವ್ರ ಕ ಮಾಡೋರಿಗೆ ದೊಡ್ಡ ಸ್ಟಾರ್ ಆದ್ರೆ ಅವ್ರ ಕರುಣೆ ಅನ್ನೋದಿಲ್ಲ ಬಿಟ್ಟು ಕಳಿಸಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಬಿಟ್ಟು ಕಳಿಸಿ ಇಲ್ಲಲ್ರಿ ಅವರು ಮನುಷ್ಯರೇನ್ರಿ ಹೌದು ಅಂದ್ರೆ ಇವಾಗ ಪ್ರತಿನಿತ್ಯ ಮನೆಯಲ್ಲಿ ಇದ್ದಾಗ ಯಾರ ಜೊತೆ ಏನು ಜಗಳ ಆ ತರದ್ದು ಏನು ಇರ್ಲಿಲ್ಲ ತುಂಬಾ ಸೌಮ್ಯವಾಗಿ ಇರ್ತಿದ್ರಾ ನಿಮ್ ಗಂಡ ಯಾವ್ದೇ ರೀತಿ ಮೊಬೈಲ್ ಅಲ್ಲಿ ಬ್ಯುಸಿ ಆಗಿರ್ತಿರ್ಲಿಲ್ವ ತನ್ ಕೆಲ್ಸ ಆತು ತಾನ ಅಷ್ಟೇ ರೀ ಆ ಡ್ಯೂಟಿಗೆ ಹೋಗಿದ್ರು ಹಿಂಗೆ ಇಂಚಾರ್ಜ್ ಬೇರೆ ಆಗಿದ್ರು ಡ್ಯೂಟಿ ಫ್ರೆಂಡ್ಸ್ ಸರ್ಕಲ್ ಕರೆದ್ರು ಮನೆ ಬೈತಿದ್ದೆ ಅಂತ ಇಂತ ಒಳ್ಳೆಯರಿಗೆ ಹಿಂಗೆ ಯಾಕ್ ಮಾಡಿದ್ರು ಅವರು ದರ್ಶನ್ ಅಭಿಮಾನಿ ಆಗಿದ್ರ ನಿಮ್ಮ ಗಂಡ ದರ್ಶನ್ ಅಭಿಮಾನಿ ಏನ್ ಹಾಕಿದ್ದಿಲ್ಲ ಫಿಲಮ್ ಏನು ಫಿಲಮ್ ನೋಡ್ತಿದ್ದಿಲ್ಲ ಏನು ಇಲ್ಲ ರೀ ಒಳ್ಳೆಯರಾಗೆ ಇದ್ರು ಇದಿಷ್ಟು ಏನು ರೇಣುಕಾ ಸ್ವಾಮಿ ಅವರ ಪತ್ನಿಯವರ ಮಾತು